ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸಂಪೂರ್ಣವಾಗಿ ಬಹುಮತನ ಪಡೆದಿರ್ತಕ್ಕಂಥದ್ದು. 295 ಹೆಚ್ಚು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ಡಿಎ ಮಿತ್ರಕೂಟ ಮುನ್ನಡೆಯನ್ನು ಸಾಧಿಸತಕ್ಕಂಥದ್ದು ಒಂದಂತೂ ಸ್ಪಷ್ಟವಾಗಿದೆ. ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಕಾಂಗ್ರೆಸ್ಯೇತರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಮೂರನೇ ಬಾರಿಗೆ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಪ್ರತಿಯೊಬ್ಬರೂ ಕೂಡ ಸಂತೋಷ ಪಡ್ತಕ್ಕಂಥ ವಿಚಾರ. ಕರ್ನಾಟಕ ರಾಜ್ಯದಲ್ಲೂ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಒಟ್ಟಾಗಿ ನಾವು ಚುನಾವಣೆಯನ್ನು ಎದುರಿಸಿ ಇವತ್ತು 19 ಕ್ಷೇತ್ರಗಳಲ್ಲಿ 17 ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ, 2 ಕ್ಷೇತ್ರದಲ್ಲಿ ಇವತ್ತು ಜೆಡಿಎಸ್ ಪಕ್ಷ ಗೆದ್ದಿದೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು 20 ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ತೇವೆ ಅನ್ನುವ ಭ್ರಮನಲ್ಲಿದ್ದಂಥ ಕಾಂಗ್ರೆಸ್ ಪಕ್ಷ ಮುಖಭಂಗ ಆಗಿರ್ತಕ್ಕಂಥದ್ದು ಸ್ಪಷ್ಟ. ತಮ್ಮ ಗ್ಯಾರಂಟಿಗಳ ಮುಖೇನ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ತೇನೆ, 20 ಹೆಚ್ಚು ಸ್ಥಾನಗಳನ್ನು ಗೆಲ್ತೇವೆ, 20 ಸ್ಥಾನಗಳೆಲ್ಲ ಡಬಲ್ ಡಿಜಿಟ್ ಬರ್ತೇವೆ ಅಂತೇಳಿ ಒಂದು ಕನಸು ಕಾಣ್ತಾ ಇದ್ರು. ಆ ಕಾಂಗ್ರೆಸ್ ಪಕ್ಷದ ಕನಸು ಇತ್ತು ಭಗ್ನ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ನಾನು ರಾಜ್ಯದಲ್ಲಿ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಅಭೂತಪೂರ್ವ ಗೆಲುವಿಗೆ ಕಾರಣೀಭೂತರಾಗಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಎರಡೂ ಪಕ್ಷದ ನಮ್ಮ ಮುಖಂಡರಿಗೆ, ವಿಶೇಷವಾಗಿ ನಮ್ಮ ಕಾರ್ಯಕರ್ತರಿಗೆ, ನಾನು ನಮ್ಮ ಕಾರ್ಯಕರ್ತರಿಗೆ ಇವತ್ತು ಅಭಿನಂದನೆ ಸಲ್ಲಿಸೋದಕ್ಕೆ ಇಚ್ಛಪಡ್ತೇನೆ. ರಾಜ್ಯದ ಮತದಾರರಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ಕೃತಜ್ಞತೆಯನ್ನು ಕೂಡ ನಾನು ಸಲ್ಲಿಸ್ತೇನೆ. ಗ್ಯಾರಂಟಿಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿತ್ತು. ಇದೆಲ್ಲವನ್ನು ಮೀರಿ ನಮ್ಮ ರಾಜ್ಯದ ಪ್ರಜ್ಞಾವಂತ ಮತದಾರರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಹಿನ್ನಡೆ ಆಗಿದ್ದರೂ ಸಹ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಚುನಾವಣೆ, ನರೇಂದ್ರ ಮೋದಿಜಿಯವರೇ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂಥೇಳಿ ಇವತ್ತು ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿದ್ದಾರೆ. ಹಾಗಾಗಿ ನಾವು ನಮ್ಮ ರಾಜ್ಯದ ಮತದಾರರಿಗೆ ನಾವು ಆಭಾರಿ ಆಗಿದ್ದೇವೆ. ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹೇಳೋಣ, ಕಾಂಗ್ರೆಸ್ ಪಕ್ಷ ಕಳೆದ ವಿಧಾನಸಭಾ ಚುನಾವಣೆ ಎಷ್ಟು ಸ್ಥಾನಗಳು ಗೆದ್ದಿತ್ತು? 136 ಸ್ಥಾನಗಳನ್ನು ಗೆದ್ದಿದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಷ್ಟು ಸ್ಥಾನನ ಗೆಲ್ತೀವಿ ಅಂತ ಹೇಳ್ತಾ ಇದ್ರು. 20 ಹೆಚ್ಚು ಸ್ಥಾನಗಳನ್ನು ಗೆಲ್ತೇವೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ರು, ಉಪಮುಖ್ಯಮಂತ್ರಿಗಳು ಹೇಳಿದರು. ನಮಗೆ 2-3 ಇವತ್ತು ಸೀಟ್ಗಳು ಸ್ವಲ್ಪ ಮೊತ್ತದಲ್ಲಿ ನಾವು ಸೋತಿದ್ದೇವೆ. ಅದನ್ನು ಪ್ರಾಮಾಣಿಕ ಒಂದು ಮಾತನ್ನು ಹೇಳ್ತೇನೆ, ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳ ಆರ್ಭಟದ ನಡುವೆನೂ ಸಹ ಈ ಫಲಿತಾಂಶ ನಮಗೆ ತೃಪ್ತಿ ತಂದಿದೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮತದಾರರು ನಮಗೇನು ಆಶೀರ್ವಾದ ಮಾಡಿದ್ದಾರೆ ಅದ್ರ ಬಗ್ಗೆ ನಮಗೆ ತೃಪ್ತಿ ಇದೆ. ಚುನಾವಣೆ ಮತದಾನ ಆಗ್ತಕ್ಕಂಥ 3 ಹಿಂದೆ, 3 ತಿಂಗಳಿಂದ ಪೆಂಡಿಂಗ್ ಇದ್ದಂಥ ಇವತ್ತು ಹಣವನ್ನು ಪ್ರತಿಯೊಬ್ಬರ ಅಕೌಂಟಿಗೆ ಸಂದಾಯ ಆಗಿದ್ದು ಕೂಡ ನಿಮ್ಗೆ ನೆನಪಿದೆ. ಆದರೆ ಇದೆಲ್ಲದರ ನಡುವೆನೂ ಸಹ ಮತದಾರರು ನಮಗೆ ಬೆಂಬಲವನ್ನು ನೀಡಿದ್ದಾರೆ, ನಮ್ಗೆ ಆಶೀರ್ವಾದ ಮಾಡಿದ್ದಾರೆ, ನಮ್ಗೆ ಹಿನ್ನಡೆ ಅಂತೇಳಿ ಖಂಡಿತ ಅದು ಯಾರು ಕೂಡ ಹೇಳ್ತಕ್ಕಂಥದ್ದಲ್ಲ. ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಯಶಸ್ವಿಯಾಗಿ ನಾವು ಚುನಾವಣೆಯನ್ನು ರಾಜ್ಯದಲ್ಲಿ ನಾವು ಎದುರಿಸಿದ್ದೇವೆ. ಏನಪ್ಪ, ಬೆಂಗಳೂರು ಗ್ರಾಮಾಂತರ ಒಂದೇ ಅಲ್ಲ, ಎಲ್ಲ 19 ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥದ್ರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡಬೇಕಾಗಿದೆ. ಅದು ಬರುವಂಥ ದಿನಗಳಲ್ಲಿ ನಾವು ಮಾಡ್ತೇವೆ, ಎಲ್ಲಿ ಗೆದ್ದಿದ್ದೇವೆ ಅದ್ರ ಬಗ್ಗೆ ಕೂಡ ವಿಶ್ಲೇಷಣೆ ಮಾಡ್ತೇವೆ. ಇವತ್ತೇನು ಕಲ್ಯಾಣ ಕರ್ನಾಟಕದಲ್ಲಿ ನಮ್ಗೆ ಹಿನ್ನಡೆ ಆಗಿದೆ, ಅದ್ರ ಬಗ್ಗೆ ಕೂಡ ವಿಶ್ಲೇಷಣೆ ಮಾಡಬೇಕಾಗಿದೆ, ಬರೋದ್ರಿಂದ ನಾವು ಮಾಡ್ತೇವೆ. ಸರ್, ತಮ್ಮ ಪ್ರತಿಕ್ರಿಯೆ? ಇಲ್ಲಪ್ಪ, ನಾ ಹೇಳಿದ್ನಲ್ಲ,
ಇವತ್ತು ನಮಗೇನು 9 ಕ್ಷೇತ್ರದಲ್ಲಿ ನಮಗೆ ಸೋಲು ಉಂಟಾಗಿದೆ. ಹಾಸನನೂ ಸೇರಿದಂತೆ ಎಲ್ಲ ಕ್ಷೇತ್ರಗಳ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ, ಸೋಲಿಗೆ ಕಾರಣಗಳು ಏನು ಅಂತಕ್ಕಂಥದ್ದನ್ನು. ಏನಪ್ಪ ಇಸ್ ಅಂಡರ್ ದಿ ಡೈನಮಿಕ್ ಲೀಡರ್ಶಿಪ್ ಆಫ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಜಿ. ಎನ್ ಡಿ ಎ ಕಮ್ ಬ್ಯಾಕ್ ಟು ಪವರ್ ವಿತ್ ಅಬ್ಸಲ್ಯೂಟ್ ಮೆಜಾರಿಟಿ.